हेलो फ्रेंड्स, वेलकम बैक टू मई चानल। इवतन वीडियो गर्भिणी स्त्री सूपवा वीडियो ऐनपंद्रे हस्बैंड एंड वाइफ रिलेशनशिप हेगी प्रेग्नेंसी फिसिकली अल मेंटली कूड़ा एरू टिप्स हेल्ता सो इत नि तुम यूजफुल सो एंड नेक्स्ट बंद प्रेग्नेंसी अब 9 मंथ कंप्लीट आगोवर्गू एमोशनली फिसिकली बंद तुम वीकनेस मत स्ट्रांगनेस सीरदे प्रेग्नेंसी करेक्ट। सो वो हटेली पापु बेीता है जीव निम्गोस्कर बेीता है ರೆಸ್ಪಾನ್ಸಿಬಿಲಿಟಿ ಆಗಿರಬೇಕು ಆ್ಯಂಡ್ ನೆಕ್ಸ್ಟು ಫಿಸಿಕಲ್ ರಿಲೇಷನ್ಶಿಪ್ ಹೇಗಿರಬೇಕು, ಯಾವ ಟೈಮಲ್ಲಿ ಯಾವ ಥರ, ಸೊ ಎಲ್ಲನೂ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟು ಮೆಂಟಲಿ ಯಾವ ರೀತಿ ಒಂದು ಗರ್ಭಿಣಿಯನ್ನು ನೋಡ್ಕೋಬೇಕಾಗುತ್ತೆ ಅದನ್ನು ಶೇರ್ ಮಾಡ್ತೀನಿ. ಸೊ ಮೊದಲನೇದಾಗಿ ಫಸ್ಟ್ ಟ್ರೈಮಿಸ್ಟರ್ ಅಂತಲೇ ತಿಳ್ಕೊಳ್ಳೋಣ. ಕೆಲವರು ಬಂದು ಪ್ರೆಗ್ನೆಂಟ್ ಬಂದು ತುಂಬ ಮಿಸ್ಕ್ಯಾರೇಜಸ್ ಆಗಿ ಪ್ರೆಗ್ನೆಂಟ್ ಆಗಿರ್ತಾರೆ, ಕೆಲವರು ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟು ಹೋಗ್ತಾ ಹೋಗ್ತಾ ಕೆಲವರು ತುಂಬ ದಿವಸ ಆದಮೇಲೆ ಆಗಿರ್ತಾರೆ, ಕೆಲವರು ಲೇಟ್ ಆಗಿ ಪ್ರೆಗ್ನೆಂಟ್ ಆಗಿರ್ತಾರೆ, ಕೆಲವೊಂದು ಟ್ರೀಟ್ಮೆಂಟ್ಗಳನ್ನು ತೊಗೊಂಡು ಪ್ರೆಗ್ನೆಂಟ್ ಆಗಿರ್ತಾರೆ. ಸೊ ಇಂಥ ಟೈಮ್ಗಳಲ್ಲಿ ಯಾವ ರೀತಿ ಪ್ರಿಕಾಷನ್ಸ್ನ ಫಾಲೋ ಮಾಡಬೇಕು. ಫಸ್ಟ್ ಟ್ರೈಮಿಸ್ಟರ್ ಅನ್ನೋದು ಪಾಪುವಿನ ಇಂಪ್ಲಾಂಟೇಷನ್, ಮಗುವಿನ ಒಂದು ಭ್ರೂಣದ ಒಂದು ರೂಪ, ಆ್ಯಂಡ್ ನೆಕ್ಸ್ಟು ಮಗು ಬಂದು ಎಲ್ಲ ಫುಲ್ಲಾಗಿ ತಿರುಗ್ತಾ ಇರೋದು ಎಲ್ಲವೂ ನಡೀತಾ ಇರುತ್ತೆ. ಈ ಟೈಮಲ್ಲಿ ಇಂಟರ್ಕೋರ್ಸ್ ಅನ್ನೋದು ಬಂದು ಅಷ್ಟು ಅವಶ್ಯಕತೆ ಅಲ್ಲ ಅಂತ ಡಾಕ್ಟರ್ಸೇ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ನಾರ್ಮಲಾಗಿ ನಿಮಗೆಲ್ಲ ಪೇನ್ ಇಲ್ಲ, ಬ್ಲೀಡಿಂಗ್ ಡಿಸಾರ್ಡರ್ಸ್ ಇಲ್ಲ, ನೋವಿಲ್ಲ, ಏನು ಅಡಿಭಾಗದ ಹೊಟ್ಟೆ ನೋವಿಲ್ಲ, ಮಿಸ್ಕ್ಯಾರೇಜಸ್ ಏನೂ ಇಲ್ಲ ಅಂತಂದರೆ ಲಿಮಿಟಾಗಿ ವಾರಕ್ಕೆ ಒಂದು 2 ಸಲಿನೋ 3 ಸಲಿನೋ ಬಂದು ರಿಲೇಷನ್ಶಿಪ್ಪಲ್ಲಿ ಬಂದು ಕ್ಲೋಸ್ ಆಗಿರ್ಬೋದು. ಒಂದು ವೇಳೆ ನಿಮಗೆ ಮಿಸ್ಕ್ಯಾರೇಜಸ್ ಆಗಿ ಆಗಿದೆ, ಇಲ್ಲ ಅಂತಂದರೆ ವೀಕ್ನೆಸ್ ಆಗಿದ್ದೀರಾ, ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಒಂದು ಡಿಸಾರ್ಡರ್ ಮೊದಲೇ ಆಗಿತ್ತು, ಆ್ಯಂಡ್ ನೆಕ್ಸ್ಟು ಟ್ರೀಟ್ಮೆಂಟ್ ತಗೊಂಡು ಪ್ರೆಗ್ನೆಂಟ್ ಆಗಿದ್ದೀರಾ ಅಂದರೆ ಈ ಥರ ವಿಷಯಗಳಲ್ಲಿ ತುಂಬ ತುಂಬಾ ಕ್ಲೋಸ್ನೆಸ್ ಅನ್ನೋದು ಕಡಿಮೆ ಮಾಡಬೇಕಾಗುತ್ತೆ. ಸೊ ಡಾಕ್ಟರ್ಸ್ನ ಯಾವುದಕ್ಕೂ ಒಂದ್ಸತಿ ನೀವು ಚೆಕಪ್ಗೆ ಹೋದಾಗ ಕೇಳ್ಕೊಳ್ಳಿ, ಸ್ಕ್ಯಾನಿಂಗ್ ಹೇಗೂ ಪ್ರಿಫರ್ ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಈ ರೀತಿ ಅಂತ. ಸೊ ನೀವು ಅವ್ರ ಹತ್ರ ಕ್ಲೋಸ್ ಆಗಿ ಕೇಳಿ, ಡಾಕ್ಟರ್ ಹತ್ರ ಬಂದು ಓಪನ್ ಅಪ್ ಆಗಿ ಕೇಳಬೇಕಾಗುತ್ತೆ. ಕೆಲವೊಂದು ವಿಷಯಗಳನ್ನು ನಾವು ಮುಚ್ಚಿಕೋದು ಬಂದು ಮಗುವಿನ ತೊಂದರೆ, ಆರೋಗ್ಯದ ತೊಂದರೆಗೆ ನಿಜವಾಗ್ಲೂ ಕಾರಣ ಆಗುತ್ತೆ. ಸೊ ಹಾಗಾಗಿ ಡಾಕ್ಟರ್ ಹತ್ರ ಕೇಳಿ, ಫಿಸಿಕಲ್ ರಿಲೇಷನ್ಶಿಪ್ ಅನ್ನೋದು ಹೇಗಿರಬೇಕು, ಕ್ಲೋಸ್ ಆಗಿರ್ಬೋದಾ, ಇಲ್ಲ ಲಿಮಿಟ್ ಆಗಿರಬೇಕಾ, ಯಾವ ಥರ ಇರಬೇಕು, ಇಲ್ಲ ಇರಲೇಬಾರ್ದಾ, ಇದನ್ನೆಲ್ಲ ಡಾಕ್ಟರ್ ಹತ್ರ ಕೇಳಿದ್ರೆ ಅವರು ನಿಮ್ಮ ಒಂದು ಚೆಕಪ್ಸ್ ಎಲ್ಲನೂ ನೋಡಿ ನಿಮ್ಮ ಹೆಲ್ತ್ ಹೇಗಿದೆ ಅನ್ನೋದನ್ನು ನೋಡಿಬಿಟ್ಟು ನಿಮ್ಗೆ ಅದ್ರ ಬಗ್ಗೆ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಸೆಕೆಂಡ್ ಟ್ರೈಮಿಸ್ಟರ್ ಅನ್ನೋದು ಕೂಡ ಒಂದು ಒಳ್ಳೆಯ ಒಂದು ಅಂದರೆ ಸುರಕ್ಷಿತವಾದಂತಹ ಒಂದು ಕಾಲಘಟ್ಟ. ಇಲ್ಲಿ ಬಂದು ಈ ಟೈಮಲ್ಲಿ ನೀವು ಆರಾಮಾಗಿರ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ನೆಕ್ಸ್ಟು ಥರ್ಡ್ ಟ್ರೈಮಿಸ್ಟರ್ ಅಂತ ಬಂದಾಗ 7 ಮಂತ್ ಆ್ಯಂಡ್ ನೆಕ್ಸ್ಟು 8 ಮಂತ್ 9 ಮಂತಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಯಾವಾಗ ಅಂದರೆ ಈ ಲೋಲಿಯಿಂಗ್ ಪ್ಲಾಸೆಂಟ ಅನ್ನೋದು ಕೆಲವ್ರಿಗೆ ಆಗಿಬಿಡುತ್ತೆ. ಸೊ ಲೋಲಿಯಿಂಗ್ ಪ್ಲಾಸೆಂಟ ಅಂದರೆ ಪ್ಲಾಸೆಂಟ ಅನ್ನೋದು ಒಂದು ಟೆಂಪೋವರಿ ಆರ್ಗನ್, ಅದು ಮಗುವಿನ ಜೊತೆನೇ ಹುಟ್ಟುವಂಥದ್ದು. ಸೊ ಅದಕ್ಕೆ ಅದರ ಒಂದು ಆರ್ಗನಿಂದನೇ ನಿಮ್ಮ ಮಗುಗೆ ಕರಳು ಬಂದು ಫಿಕ್ಸ್ ಆಗಿರುತ್ತೆ. ಓಕೆನಾ, ನಿಮ್ಮ ಕರಳು ಯಾವುದನ್ನು ಫಿಕ್ಸ್ ಆಗಿರಲ್ಲ, ನಿಮ್ಮ ಪ್ಲಾಸೆಂಟ ಕರಳು ಬಂದು ಫಿಕ್ಸ್ ಆಗಿರುತ್ತೆ. ಸೊ ಆ ಪ್ಲಾಸೆಂಟ ನಿಮ್ಮ ಗರ್ಭಕೋಶದ ದ್ವಾರದ ಭಾಗದಲ್ಲಿ ಅಂದರೆ ಅಡಿಭಾಗದ ಹೊಟ್ಟೆ ಇದೆ ಅಲ್ವಾ, ನಿಮ್ಮ ಹೊಕ್ಕಳಿನ ಕೆಳಭಾಗದಲ್ಲಿ ಅದು ಬಂದು ಫಿಕ್ಸ್ ಆಗಿದೆ, ಸರ್ವಿಕ್ಸ್ ಹತ್ರ ಫಿಕ್ಸ್ ಆಗಿದೆ ಅಂದರೆ ಆ ಟೈಮಲ್ಲಿ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಪ್ರೆಷರ್ ಬಿದ್ದಾಗ, ಖಂಡಿತವಾಗ್ಲೂ ತೂಕ ಎತ್ತುವಾಗ, ತುಂಬ ಟೆನ್ಷನ್ ಮಾಡ್ಕೊಂಡಾಗ, ಮನೆಯಲ್ಲಿ ಓಡಾಡುವಾಗ, ಓಡುವಾಗ, ಈ ರೀತಿಯೆಲ್ಲ ಏನಾದರೂ ಗೊತ್ತಿಲ್ಲದೆ ಮಾಡಿರೋ ತಪ್ಪುಗಳು ನಿಮಗೆ ಅದು ಪ್ಲಸೆಂಟ್ ಡ್ಯಾಮೇಜ್ ಆಗಿ ಬ್ಲಡ್ ಹೊರಗಡೆ ಬರೋದಕ್ಕೆ ಚಾನ್ಸ್ ಇರುತ್ತೆ. ಈ ಟೈಮಲ್ಲಿ ಕೂಡ ಇಂಟರ್ಕೋರ್ಸ್ ಅನ್ನೋದು ಖಂಡಿತವಾಗ್ಲೂ ಇರಲೇಬಾರ್ದು. ನೀವು ಡಾಕ್ಟರ್ ಹತ್ರ ಕೇಳಿಬಿಟ್ಟು ಯಾವ ಥರ ಏನು ಅನ್ನೋದ್ರ ಬಗ್ಗೆ ಒಂದ್ಸಲಿ ನೀವು ಎಂಕ್ವೈರಿ ಮಾಡ್ಕೊಳ್ಳಿ, ಯಾಕಂದರೆ ಈ ಒಂದು ಟಿಪ್ಸ್ ಬಂದು ತುಂಬ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಲವ್ರಿಗೆ ಹೊಲಿಗೆಗಳು ಹಾಕಿರ್ತಾರೆ, ಸರ್ವಿಕ್ಸ್ಗೆ ಹೊಲಿಗೆ ಹಾಕಿರ್ತಾರೆ, ಕೆಲವ್ರಿಗೆ ಶಾರ್ಟ್ ಸರ್ವಿಕ್ಸ್ ಇರುತ್ತೆ, ಕೆಲವ್ರಿಗೆ ಬಂದು ಲೂಸ್ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ಹೊಲಿಗೆ ಹಾಕಿ ಸ್ಟಿಚ್ ಮಾಡಿರ್ತಾರೆ. ಸೊ ಆ ಸ್ಟಿಚ್ ಏನಕ್ಕೆ ಆಗ್ತಾರೆ ಅಂದರೆ ಮಗು ಹೊರಗಡೆ ಬರಬಾರ್ದು, ಪ್ರೀಮೆಚೂರ್ ಬೇಬಿ ಆಗಬಾರ್ದು ಅನ್ನೋ ಕಾರಣಕ್ಕೆ. ನೀವೇನಾದರೂ ಒಂದು ವೇಳೆ ಆ ಟೈಮಲ್ಲಿ ಈ ರೀತಿ ಏನಾದರೂ ತಪ್ಪು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ಪೇನ್ ಅನ್ನೋದು ಗರ್ಭಿಣಿಗೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹಸ್ಬೆಂಡ್ ಅನ್ನೋರು ಬಂದು ಒಂದು ತನ್ನ ಹೆಂಡತಿಯ ಒಂದು ರಕ್ಷಣೆ ಮಾಡಬೇಕು, ಮಗುವಿನ ರಕ್ಷಣೆ ಕೂಡ ತುಂಬ ಮುಖ್ಯ. ಯಾಕಂದರೆ ಪ್ರೀಮೆಚೂರ್ ಬೇಬಿ ಆಗಿಬಿಡತ್ತೆ, ಹುಷಾರು ಅಂತ ಡಾಕ್ಟರ್ಸ್ ಹೇಳಿರೋ ಸಂದರ್ಭದಲ್ಲಿ ಈ ರೀತಿ ತಪ್ಪುಗಳು ನೀವು ಮಾಡಿದ್ರಿ ಅಂದರೆ ಎಷ್ಟೋ ಜನ ಪ್ರೀಮೆಚೂರ್ ಬೇಬಿ ಆಗಿರುತ್ತೆ, ಪೇನ್ ಬಂದಿರುತ್ತೆ, ಡಿಲಿವರಿ ಪೇನ್ ಬಂದಿರುತ್ತೆ, ಬ್ಲೀಡಿಂಗ್ ಆಗಿರುತ್ತೆ, ನೀರು ಹೋಗಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಷಯದಲ್ಲಿ ಜಾಸ್ತಿ ಸೂಕ್ಷ್ಮವಾಗಿರೋದು ಬಂದು ತುಂಬ ತುಂಬಾ ಮುಖ್ಯ. 9 ಮಂತಲ್ಲಿ ಇರ್ಬೋದಾ ನಾರ್ಮಲ್ ಡಿಲಿವರಿಗೆ ಹೆಲ್ಪ್ ಆಗುತ್ತಾ ಈ ರೀತಿ ಇದ್ದರೆ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ನಾರ್ಮಲ್ ಡಿಲಿವರಿಗೆ ಒಂದು ಸಪೋರ್ಟ್ ಆಗಿರುತ್ತೆ ಅಷ್ಟೇ, ಮಸಲ್ಸ್ ಎಲ್ಲ ಲೂಸ್ ಕೊಡುತ್ತೆ, ಒಂದು ರೀತಿ ನಿಮಗೆ ಒಂದು ರಿಲ್ಯಾಕ್ಸ್ ಆಗಿರುತ್ತೆ ವಿನಃ ಬೇರೆ ಇನ್ನೇನು ಬೆನಿಫಿಟ್ ಏನೂ ಇಲ್ಲ. ಸೊ ನೀವು ಬಂದು ಥರ್ಡ್ ಟ್ರೈಮಿಸ್ಟರ್ ಲಾಸ್ಟ್ ಎಂಡಿಂಗಲ್ಲಿ ಕೂಡ ತುಂಬ ಹುಷಾರಾಗಿರಬೇಕು. ಒಂದು 15 ಡೇಸ್ ಇದೆ ಡಿಲಿವರಿಗೆ ಅನ್ನೋವಾಗ ತುಂಬ ಹುಷಾರಾಗಿ ಕ್ಲೋಸ್ನೆಸ್ ಅನ್ನೋದು ಇಲ್ಲದೆ ನೀವು ಕಾಪಾಡ್ಕೋಬೇಕಾಗಿದೆ. ಓಕೆ, ಈಗ ಫಿಸಿಕಲ್ ರಿಲೇಷನ್ಶಿಪ್ ಆಯಿತು. ನಿಮಗೆ ಒಂದು ವೇಳೆ
ಮೆಂಟಲಿ ಯಾವ ರೀತಿ ಇರಬೇಕು, ಮೆಂಟಲಿ ಆಗಿ ರಿಲೇಶನ್ಶಿಪ್ ಅನ್ನೋದು ಹೇಗಿರಬೇಕಾಗತ್ತೆ ಅಂದರೆ ಗರ್ಭಿಣಿಯ ಆಸೆಗಳನ್ನು ತಿಳ್ಕೊಂಡು ಅದ್ರ ಪ್ರಕಾರ ನಡ್ಕೋಬೇಕಾಗತ್ತೆ. ಆಕೆ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಹಿಂದೆ ಮುಂದೆ ಆಗ್ತಾ ಇರುತ್ತೆ, ಸೊ ಅದನ್ನು ನೋಡಿಕೊಂಡು ಲೈಫಲ್ಲಿ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೋಬೇಕು. ಸೊ ಕೂಗಾಡೋದು ಕಿರ್ಚಾಡೋದು ಪ್ರೆಗ್ನೆನ್ಸಿಯಲ್ಲಿ ಕಾಮನ್, ಬಟ್ ಅದಕ್ಕೆ ಅಂತ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳದೆ ನೀವು ಸೇರಿ ಕೂಗಾಡುವಾಗ ಗರ್ಭಿಣಿಗೆ ತುಂಬ ನೋವಾಗುತ್ತೆ ಮನಸ್ಸಿಗೆ. ಸೊ ನಿಮ್ಮ ಒಂದು ವಾರಿಸನ್ನು, ನಿಮ್ಮ ಒಂದು ವಂಶವನ್ನು ಆಕೆ ಹೊರತಾ ಇರೋ ಕಾರಣದಿಂದ ನೀವು ಬಂದು ಆಕೆಗೆ ನೋವು ಮಾಡದೆ, ನೆಮ್ಮದಿ ಹಾಳು ಮಾಡದೆ ನೀವು ನೋಡ್ಕೋಬೇಕಾಗುತ್ತೆ. ಸೊ ನಿಮಗೆ ಅಪ್ಪ ಅನ್ನುವಂತಹ ಒಂದು ಮಗುವನ್ನು ಕೊಡೋದ್ರಿಂದ ನೀವು ತುಂಬ ಪ್ರೀತಿಯಿಂದ ನೋಡ್ಕೋಬೇಕು. ಅವ್ರ ಹೊರಗಡೆ ಓಡಾಡೋವಾಗಲಿ ತುಂಬ ಕೆಲಸ ಮಾಡೋದಕ್ಕೆ ಬಿಡಬಾರ್ದು. ಆ್ಯಂಡ್ ನೆಕ್ಸ್ಟು ಮನೇಲಿ ಕೆಲಸ ಮಾಡುವಾಗ ನೀವು ಜೊತೇಲಿ ಇದ್ದು ಕೆಲಸ ಮಾಡಿಕೊಟ್ರೆ ಅವ್ರಿಗೆ ಮೆಂಟಲಿ ಬಂದು ಒಂದು ನೆಮ್ಮದಿಯಾಗಿ ರಿಲ್ಯಾಕ್ಸ್ ಆಗಿರ್ತಾರೆ. ಮೆಂಟಲಿ ಟಾರ್ಚರ್ ಯಾವಾಗ ಅಂತಂದರೆ ಒಬ್ಬರನ್ನ ಒಬ್ಬರು ರೆಸ್ಪೆಕ್ಟ್ ಮಾಡದೆ ಮತ್ತು ಅವರನ್ನು ನೆಗ್ಲೆಕ್ಟ್ ಮಾಡೋದು ಬಂದು ಅವ್ರಿಗೆ ತುಂಬ ಮೆಂಟಲಿ ಎಫೆಕ್ಟ್ ಆಗುತ್ತೆ. ಸೊ ನಿಮ್ಮ ವೈಫನ್ನು ನೀವೇ ಆದಷ್ಟು ಅವ್ರ ಆಸೆ ಏನಿದೆ ಅಂತ ತಿಳ್ಕೊಂಡು ಅದು ಕೇರ್ಫುಲ್ ಆಗಿರುವಂಥ ಫುಡ್ಸನ್ನು ತಂದುಕೊಟ್ಟು ಆರಾಮಾಗಿ ನೋಡ್ಕೋಬೇಕು. ಒಂದು ವೇಳೆ ಮನೇಲಿ ಕಿರ್ಚೋದು, ಕೂಗಾಡೋದು, ಗದರೋದು, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಾದಾಡೋದು ಇಂಥವೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಗರ್ಭಿಣಿಗೆ ತುಂಬ ಮನಸ್ಸು ನೋವಾಗಿ ಆ ಸ್ಟ್ರೆಸ್ಸು ಮಗುವಿನ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ. ಸೊ ಆದಷ್ಟು ಜೊತೆ ಮನೆ ಕೆಲಸಗಳಲ್ಲಿ ಭಾಗಿಯಾಗಿ ಅವರ ಆ ನೋವು ಕಷ್ಟಗಳನ್ನು ತಿಳ್ಕೊಳ್ಳಿ. ಕಾಲು ಉತ್ತ ಬಂದಾಗ ಅವ್ರಿಗೆ ಕಾಲು ಒತ್ತೋದಾಗಲಿ, ಒತ್ತಡ ಕೊಡೋದಾಗಲಿ, ನಿಧಾನವಾಗಿ ನಡೆಸೋದಾಗಲಿ, ವಾಕಿಂಗ್ಗೆ ಜೊತೆಗೆ ಹೋಗೋದಾಗಲಿ, ನಿನಗೆ ಯಾವ ರೀತಿ ಇವತ್ತಿದೆ ಅಂತ ಕೇಳೋದಾಗಲಿ, ಹೊರಗಡೆ ಹೋಗಿ ಮನೆಯೊಳಗಡೆ ಬಂದ ಮೇಲೆ ಅವರ ಒಂದು ಲೈಫ್ ಅವತ್ತು ಹೇಗಿತ್ತು ಅಂತ ಕೇಳೋದಾಗಲಿ, ಮತ್ತು ಬಂದು ಹೊಟ್ಟೆ ಮೇಲೆ ಮಗು ಕಿಕ್ ಮಾಡ್ತಾರೋ ಹೊಟ್ಟೆ ಮೇಲೆ ಕೈ ಇಟ್ಟು ಸೌರಿ ನೋಡೋದಾಗಲಿ, ಇಲ್ಲ ಮಗುವ ಜೊತೆ ಮಾತಾಡೋದಾಗಲಿ, ಇಂಥವೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಮನಸ್ಸು ತುಂಬ ಸಂತೋಷ ಹೊಂದುತ್ತೆ. ಅವರು ಕೂಡ ನೆಕ್ಸ್ಟ್ ನಾರ್ಮಲ್ ಡೆಲಿವರಿ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆ ಒಂದು ಹಸ್ಬೆಂಡ್ ಸ್ಟ್ರೆಂತ್ ಅನ್ನೋದು ನಾರ್ಮಲ್ ಡೆಲಿವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೀವು ಕೊಡುವಂತಹ ಒಂದು ಮೆಂಟಲಿ ನೆಮ್ಮದಿ ಅನ್ನೋದು ಆಕೆಗೆ ತುಂಬ ತುಂಬಾ ಮುಖ್ಯ. ಓಕೆನಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಹೆಲ್ದಿ ಫುಡ್ಗಳನ್ನು ತಗೊಳ್ಳಿ ಪ್ರೆಗ್ನೆನ್ಸಿಯಲ್ಲಿ, ಆದಷ್ಟು ರಿಲೇಷನ್ಶಿಪ್ಪಲ್ಲಿ ಹುಷಾರಾಗಿರಬೇಕು ನಿಮಗೆ ತೊಂದರೆ ಇದ್ದಲ್ಲಿ ಮಾತ್ರ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಣಂತನಕು ಚಾನಲ್ ಇದೆ, ಲಿಂಕ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬ್ಲಾಗ್ ಚಾನಲ್ ಇದೆ, ಇಷ್ಟ ಆಯಿತು ಅಂದರೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಫಾಲೋ ಮಾಡಿ. ಟೇಕ್ ಕೇರ್.